Hello, my dear students. I am Pratika, Accountancy lecturer in Alpha Pre-University College, Kyarnagar. This is my sixth video class of second PUC Accountancy NCERT syllabus Pre-University Board. So, in this class, I am going to explain guarantee of profit to a partner. So, before going to know about this topic, in the chapter of second PUC accountancy, accounting for partnership basic concepts, in this chapter I have explained to you meaning of the partnership and meaning of the partnership deed, content of partnership deed, methods of calculation of the partnership accounts, maintenance of accounts, and after that calculation of the interest on capital, calculation of the interest on drawings, our drawings calculationally, interest on drawings calculationally erdu method bantu, average profit method and another one product method. So this is the last video class of the second chapter of second PUC accountancy, accounting for partnership, that is guarantee of profit to a partner. ಒಬ್ಬ ಹೊಸ ಪಾರ್ಟ್ನರ್ ಅನ್ನ ಕಂಪನಿಗೆ ಅಡ್ಮಿಟ್ ಮಾಡ್ಕೊಳ್ಳುವಾಗ ಅವನಿಗೆ ಇಂತಿಷ್ಟು ಪ್ರಾಫಿಟ್ ಅನ್ನ ಕೊಡ್ತೀನಿ ಅಂತ ಹೇಳಿ ಗ್ಯಾರಂಟಿಯನ್ನು ಮಾಡ್ಕೊಂಡು ಅವನನ್ನ ಕಂಪನಿಗೆ ಅಡ್ಮಿಟ್ ಮಾಡ್ಕೊಳ್ಳುವ ಒಂದು ಪ್ರೋಸೆಸ್ ಅನ್ನ ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಅ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕಂಪನಿನಲ್ಲಿ ಇರುವಂತಹ ಅಷ್ಟೂ ಪಾರ್ಟ್ನರ್ಸು ಸೇರಿ ಗ್ಯಾರಂಟಿಯನ್ನು ಕೊಡ್ಬೋದು, ಆರ್ ಅಲ್ಲಿ ಇರುವಂತಹ ಯಾವುದೇ ಒಬ್ಬ ಪಾರ್ಟ್ನರು ಗ್ಯಾರಂಟಿಯನ್ನು ಹೇಳಿ ನಾನು ಅವನಿಗೆ ಇಷ್ಟು ಪ್ರಾಫಿಟನ್ನು, ಶೇರ್ ಆಫ್ ಪ್ರಾಫಿಟನ್ನು ಕೊಡ್ತೀನಿ ಅಂತನಾದರೂ ಹೇಳ್ಕೊಬೋದು. ಸೊ ಇಲ್ಲಿ ಎರಡು ಥರ ಇದೆ, ಒಬ್ಬನಾದರೂ ಕೊಡ್ಬೋದು ಅಥವಾ ಕಂಪನಿಯಲ್ಲಿ ಮೂರು ಜನ ಇದ್ದರೆ ಮೂರು ಜನನೂ ಸೇರಿ ಇಂತಿಷ್ಟು ರೇಷಿಯೋ ಆಫ್ ಪ್ರಾಫಿಟನ್ನು ಶೇರ್ ಮಾಡ್ತೀವಿ ಅಂತ ಹೇಳಿನಾದರೂ ಹೇಳ್ಕೊಬೋದು, ಅಥವಾ ಮೂರು ಜನದಲ್ಲಿ ಒಬ್ಬರಾದರೂ ಸರಿ ನಾವು ಇಂತಿಷ್ಟು ಪ್ರಾಫಿಟನ್ನು ಅಶ್ಯೂರೆನ್ಸನ್ನು ಕೊಡೋದು, ಇಷ್ಟು ಪ್ರಾಫಿಟನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ ಹೊಸಬ ಪಾರ್ಟ್ನರ್ಗೆ. ಸೊ ಇದು ಎಲ್ಲ ಟೈಮಲ್ಲೂ ಆಗಲ್ಲ, ಸಮ್ ಟೈಮಲ್ಲಿ ಯಾವಾಗ ನೆಸೆಸಿಟಿ ಇರುತ್ತೋ ಅಂಥ ಟೈಮಲ್ಲಿ ಇದು ಈ ಗ್ಯಾರಂಟಿ ಆಫ್ ಅ ಪಾರ್ಟ್ನರ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾದರೆ ಹೇಗೆ ಅವರು ಹಂಚ್ತಾರೆ ತಮ್ಮ ಪ್ರಾಫಿಟನ್ನು? ಲೆಟ್ಸ್ ಸೀ ದ ಪ್ರಾಬ್ಲಮ್. ಒಂದು ಎಕ್ಸಾಂಪಲ್ ಬರೆದಿದ್ದೀನಿ ನಾನು ಇಲ್ಲಿ ನಿಮಗೆ, ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೋಬೋದು ನೀವು. ಅಮಿತ್, ಸುಮಿತ್ ಆ್ಯಂಡ್ ಸಮೀಕ್ಷಾ ಆರ್ ಇನ್ ಪಾರ್ಟ್ನರ್ಶಿಪ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 3:2:1. ಸೊ ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ ಈ ಒಂದು ಕಂಪನಿನಲ್ಲಿ. ಸೊ ಮೂರು ಜನರು ಕೂಡ ಯಾವ ರೇಷಿಯೋ ಪ್ರಕಾರ ನಾವು ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ, 3:2:1. ಸೊ ದ ಫಸ್ಟ್ ರೇಷಿಯೋ ಇಸ್ ಫಾರ್ ಅಮಿತ್, ಸೆಕೆಂಡ್ ರೇಷಿಯೋ ಇಸ್ ಫಾರ್ ಸುಮಿತ್ ಆ್ಯಂಡ್ ಲಾಸ್ಟ್ ರೇಷಿಯೋ ಇಸ್ ಫಾರ್ ಸಮೀಕ್ಷಾ. ನೆಕ್ಸ್ಟ್, ಸಮೀಕ್ಷಾಸ್ ಶೇರ್ ಇನ್ ಪ್ರಾಫಿಟ್ ಹ್ಯಾಸ್ ಬೀನ್ ಗ್ಯಾರಂಟೀಡ್ ಬೈ ಅಮಿತ್ ಆ್ಯಂಡ್ ಸುಮಿತ್ ಟು ಬಿ ಅ ಮಿನಿಮಮ್ ಸಮ್ ಆಫ್ ₹8,000. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ನೋಡಿ, ಸಮೀಕ್ಷಾಗೆ ಅಮಿತ್ ಮತ್ತು ಸುಮಿತ್ ಇಬ್ಬರು ಕೂಡ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ, ಸಮೀಕ್ಷಾಸ್ ಶೇರ್ ಇನ್ ದ ಪ್ರಾಫಿಟ್. ಸೊ ಸಮೀಕ್ಷಾಳ ಶೇರ್ ಏನಿದೆ ಪ್ರಾಫಿಟ್ನಲ್ಲಿ ಹ್ಯಾಸ್ ಬೀನ್ ಗ್ಯಾರಂಟೀಡ್ ಬೈ, ಯಾರಿಂದ ಗ್ಯಾರಂಟಿ ಆಗ್ತಾ ಇದೆ? ಫ್ರಮ್ ಬೋತ್ ಪಾರ್ಟ್ನರ್ಸ್ ಹೂ ಆರ್ ದೇ, ಅಮಿತ್ ಆ್ಯಂಡ್ ಸುಮಿತ್, ಟು ಬಿ ಅ ಮಿನಿಮಮ್ ಸಮ್ ಆಫ್ ₹8,000. 8,000 ನಾವು ಕೊಡ್ತೀವಿ ನಿಮಗೆ ಪ್ರಾಫಿಟನ್ನು ಅಂಥೇಳಿ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ಯಾರಿಗೆ? ಸಮೀಕ್ಷಾಗೆ. ಪ್ರಾಫಿಟ್ಸ್ ಆಫ್ ದ ಇಯರ್ ಎಂಡೆಡ್ March 31, 2015 ವಾಸ್ ₹36,000. ಸೊ ಕಂಪನಿಯ ಪ್ರಾಫಿಟ್ ಎಷ್ಟಿದೆ? 36,000 ಇದೆ. ಡಿವೈಡ್ ಪ್ರಾಫಿಟ್ ಅಮಾಂಗ್ ದ ಪಾರ್ಟ್ನರ್ಸ್. ಸೊ ಪಾರ್ಟ್ನರ್ಸ್ಗೆ ಈ ಒಂದು ಪ್ರಾಫಿಟನ್ನು ಡಿವೈಡ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ನಿಮ್ಗೆ ಇದರಲ್ಲಿ ಗೊತ್ತಾಗಿದ್ದೇನು? ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೂರು ಜನದ್ದು 3:2:1 ಇದೆ.
ಸೊ ಅದರಲ್ಲಿ ಸಮೀಕ್ಷಾ ನ್ಯೂ ಅಡ್ಮಿಟ್ ಆಗ್ತಾ ಇರೋದ್ರಿಂದ ಅವಳಿಗೆ ಗ್ಯಾರಂಟಿಯನ್ನು ಕೊಡ್ತಾ ಇರೋದು ಇನ್ನ ಇಬ್ಬರು ಅಮಿತ್ ಮತ್ತು ಸುಮಿತ್. ಎಷ್ಟು ಪ್ರಾಫಿಟನ್ನು ಕೊಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಗ್ಯಾರಂಟಿಯಾಗಿ 8,000 ಪ್ರಾಫಿಟನ್ನು ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಕಂಪನಿಯ ಪ್ರಾಫಿಟ್ ಇದೆ, ಎಷ್ಟಿದೆ 36,000 ಇದೆ, ಅದನ್ನು ಅಷ್ಟೋ ಜನಕ್ಕೂ ಹಂಚಿ ಅಂತ ಹೇಳಿದ್ದಾರೆ. ಸೊ ನಾವು ಪ್ರಾಬ್ಲಮ್ ಆನ್ಸರನ್ನು ಮಾಡೋದಕ್ಕಿಂತ ಮುಂಚೆ ಲೆಟ್ ಸಿ ದ ವರ್ಕಿಂಗ್ ನೋಟ್. ವರ್ಕಿಂಗ್ ನೋಟನ್ನು ಅಬ್ಸರ್ವ್ ಮಾಡೋಣ, ಏನು ಮಾಡ್ಕೋಬೇಕು ಆ ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆ. ಅದಕ್ಕಿಂತ ಮುಂಚೆ ಈಗ ಇವರು ಕೊಡ್ತೀನಿ ಅಂತ ಹೇಳಿರೋದು 8,000, ಆದರೆ 36,000 ಈ ಮೂರು ಜನಕ್ಕೆ ಹಂಚಿದಾಗ ಸೊ ಮೂರು ಜನಕ್ಕೆ ಎಷ್ಟು ರೇಷಿಯೋ ಬರುತ್ತೆ? ಇವಳಿಗೆ ಯಾರು ಸಮೀಕ್ಷಾಗೆ ಇವರು ಕೊಟ್ಟಿರುವಂತಹ ರೇಷಿಯೋ ಏನಿದೆ ಅಷ್ಟು, ಮತ್ತು ಇವರು ಕೊಟ್ಟಿರುವಂಥ ಗ್ಯಾರಂಟಿ ಏನಿದೆ ಆ ಗ್ಯಾರಂಟಿ ಅಷ್ಟು ದುಡ್ಡು ಸಿಗುತ್ತಾ ಇವಳಿಗೆ, ಅಥವಾ ಕೊರತೆ ಆಗುತ್ತಾ, ಡೆಫಿಷಿಯನ್ಸಿ ಆಗುತ್ತಾ? ಸೊ ಲೆಟ್ ಸಿ ನೋಡಿ, ಮಿನಿಮಮ್ ಪ್ರಾಫಿಟ್ ಗ್ಯಾರಂಟೀಡ್ ಆಫ್ ಸಮೀಕ್ಷಾ. ಎಷ್ಟು ಪ್ರಾಫಿಟನ್ನು ಕೊಡ್ತೀನಿ ಅಂತ ಹೇಳಿದರು? 8,000 ಮಿನಿಮಮ್ ಗ್ಯಾರಂಟಿ, ಇಷ್ಟು ಪ್ರಾಫಿಟನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿದರು. ಎಷ್ಟು? 8,000. ಯು ಹ್ಯಾವ್ ಟು ರೈಟ್ ಹಿಯರ್, ಬರೀತೀರ. ಆಫ್ಟರ್ ದ್ಯಾಟ್ ಸಮೀಕ್ಷೆಗೆ ಸಿಕ್ಕಿರುವ ಪ್ರಾಫಿಟ್ ಎಷ್ಟು ರೇಷಿಯೋ ಪ್ರಕಾರ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಸಮೀಕ್ಷಾಸ್ ಶೇರ್ ಇನ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇವರು ರೇಷಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ದಾರಲ್ಲ, ಆ ಕ್ರಿಯೇಟ್ ಮಾಡಿಕೊಂಡಿರುವ ರೇಷಿಯೋ ಪ್ರಕಾರ ಸಮೀಕ್ಷೆಗೆ ಸಿಕ್ಕಿರುವಂತಹ ಪ್ರಾಫಿಟ್ ಎಷ್ಟು? ಸೊ 36,000 ಕಂಪನಿಯ ಪ್ರಾಫಿಟ್ ಇದೆ. ಸೊ ಅವಳ ರೇಷಿಯೋ ಬಂದು 1/6. ಈ 6 ಹೇಗೆ ಬಂತು? ಯು ಹ್ಯಾವ್ ಟು ಟೋಟಲ್ ದೀಸ್ 3 ನಂಬರ್ಸ್, 3+2+1 ಈಸ್ ಟೋಟಲ್ 6. ಆ ಟೋಟಲ್ 6 ಭಾಗದಲ್ಲಿ ಒಂದನೇ ಭಾಗವನ್ನು ಯಾರಿಗೆ ಕೊಡಬೇಕು? ಸೊ ದಟ್ ಕಂಪನಿ ಹ್ಯಾಸ್ ಟು ಪೇ ದಟ್ ಪ್ರಾಫಿಟ್ ಶೇರ್ ದಟ್ ಪ್ರಾಫಿಟ್ ಟು ಸಮೀಕ್ಷಾ. ಸೊ ಸಮೀಕ್ಷಾಗೆ 36,000 ಒಂದು ಭಾಗವನ್ನು, 6 ಒಂದು ಭಾಗವನ್ನು ಕೊಟ್ಟಾಗ ನೋಡಿ ಅವಳಿಗೆ ರೇಷಿಯೋನ ಹಂಚಿದಾಗ ಬಂದಿದ್ದ ದುಡ್ಡಿಷ್ಟು? 6,000. ಬಟ್ ಇವರಿಬ್ಬರು ಸೇರಿ ಗ್ಯಾರಂಟಿ ಅಂದರೆ ಅಶ್ಯೂರೆನ್ಸನ್ನು ಕೊಟ್ಟಿದ್ದಂತಹ ದುಡ್ಡೆಷ್ಟು, ಪ್ರಾಫಿಟ್ ಎಷ್ಟು? 8,000. ಹಾಗಾದರೆ ಇನ್ನೂ ಕೊಡಬೇಕಾಗಿರೋದು ಯಾರಿಗೆ? ಸಮೀಕ್ಷಾಗೆ ಇನ್ನೂ ಬ್ಯಾಲೆನ್ಸ್ ಅಮೌಂಟ್ ಕೊಡಬೇಕಾಗಿರುವ ದುಡ್ಡು 1,000 rupees. ದಟ್ ಈಸ್ ಡೆಫಿಷಿಯನ್ಸಿ ಟು ಬಿ ಬೋರ್ನ್ ಬೈ ಅಮಿತ್ ಆ್ಯಂಡ್ ಸುಮಿತ್. ಈಗ 8,000 ಕೊಡ್ತೀನಿ ಅಂತ ಹೇಳಿದ ಮೇಲೆ ರೇಷಿಯೋ ಪ್ರಕಾರ ಅವಳಿಗೆ ಬಂದಿರುವಂತಹ ಷೇರು 6,000 ಓನ್ಲಿ. ಸೊ ಈಗ ನಾವು ಕೊಡ್ತೀವಿ ಅಂತ ಅವಳಿಗೆ ಅಶ್ಯೂರೆನ್ಸ್ ಕೊಟ್ಟಿರೋದು ಎಷ್ಟು? ಅಮಿತ್ ಮತ್ತು ಸುಮಿತ್ ಸೇರಿ ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿರೋದು ಎಷ್ಟು? 8,000. ಹಾಗಾದರೆ ಇನ್ನೂ 2,000 ಅಮಿತ್ ಮತ್ತು ಸುಮಿತ್ ಇಬ್ಬರೂ ಸೇರಿ ಒಟ್ಟು ಸಮೀಕ್ಷೆಗೆ ಕೊಡಬೇಕಾಗ್ತದೆ. ಸೊ ಈಗ ಎಷ್ಟು ಕೊಡಬೇಕು? ಅಮಿತ್ ಮತ್ತು ಸುಮಿತ್ ಸೇರಿ ಡೆಫಿಷಿಯನ್ಸಿ ಕೊರತೆಯಾಗಿರುವಂತಹ ದುಡ್ಡು 2,000 rupees. ಆ 2,000 rupeesನ್ನು ಇಬ್ಬರು ರೇಷಿಯೋ ಪ್ರಕಾರ, ಯಾಕಂದರೆ ಇಬ್ಬರು ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಇಬ್ಬರು ರೇಷಿಯೋ ಪ್ರಕಾರ ಸುಮಿತ್ ಸಮೀಕ್ಷೆಗೆ ಕೊಡಬೇಕಾಗ್ತದೆ. ಎಷ್ಟೆಷ್ಟನ್ನು ಕೊಡಬೇಕು ಅಂತ ಐಡೆಂಟಿಫೈ ಮಾಡ್ಕೊಳ್ಳೋಣ. ಅಮಿತ್ ಶೇರ್ ಇನ್ ಡೆಫಿಷಿಯನ್ಸಿ, ಹೌದಲ್ಲ, 2,000 ಅಮಿತ್ ಎಷ್ಟು ಕೊಡ್ತಾನೆ, ಆ್ಯಂಡ್ ಸುಮಿತ್ ಶೇರ್ ಇನ್ ಡೆಫಿಷಿಯನ್ಸಿ. ಸೊ ಅದೇ 2,000 ಸುಮಿತ್ ಎಷ್ಟು ಕೊಡಬೇಕಾಗ್ತದೆ ನೋಡೋಣ. 2,000 × 3/5, 2,000 × 2/5. ಈ 3, 2 ಎಲ್ಲಿ ಬಂತು? ಸಿ ಇಲ್ಲೇ ಇದೆ ರೇಷಿಯೋನ ಅವರೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದಾರೆ. ದಿಸ್ ಒನ್ ಇಸ್ ದ ಅಮಿತ್ ರೇಷಿಯೋ, ಇಟ್ ಇಸ್ 3 ಇಸ್ ಅಮಿತ್ ರೇಷಿಯೋ, 2 ಇಸ್ ಅ ಸುಮಿತ್ ರೇಷಿಯೋ. ಸೊ ಇವರಿಬ್ಬರು ರೇಷಿಯೋ ಪ್ರಕಾರ ನಾವು ಹಂಚುತ್ತಾ ಇರೋದ್ರಿಂದ, ಸೊ ಇವರಿಬ್ಬರೇ ಗ್ಯಾರಂಟಿಯನ್ನು ಕೊಡ್ತಾ ಇರೋದ್ರಿಂದ, ಯಾರಿಗೆ ಗ್ಯಾರಂಟಿಯನ್ನು ಕೊಟ್ಟಿರೋದು? ಸಮೀಕ್ಷೆಗೆ ಗ್ಯಾರಂಟಿಯನ್ನು ಕೊಟ್ಟಿರೋದ್ರಿಂದ. ಸೊ 3:2 ರೇಷಿಯೋ ಪ್ರಕಾರ ಅಲ್ಲಿ ಆಗಿರುವಂತಹ ಕೊರತೆಯ ದುಡ್ಡೇನಿದೆ, ಪ್ರಾಫಿಟ್ ಏನಿದೆ, ಆ ಪ್ರಾಫಿಟನ್ನು ಸಮೀಕ್ಷೆಗೆ ಹಂಚಬೇಕಾಗ್ತದೆ. ಸೊ ಹಾಗಾಗಿ 2,000 × 3/5. ಸೊ 5 ಹೆಂಗೆ ಸಿಗುತ್ತೆ? 3+2 ಮಾಡಿದ್ರೆ ನಮಗೆ 5 ಸಿಗುತ್ತೆ. ಆ 5ರಲ್ಲಿ 3 ಭಾಗವನ್ನು ಯಾರು ಕೊಡಬೇಕು ಇವಾಗ? ಅಮಿತ್ ಸಮೀಕ್ಷೆಗೆ ಕೊಡಬೇಕು. ಸೊ ದಟ್ ವ್ಯಾಲ್ಯೂ ಇಸ್ 1,200. ಆಫ್ಟರ್ ದ್ಯಾಟ್ 2,000 × 2/5. ಸೊ ಇವನ ರೇಷಿಯೋ ಬಂದು 2/5 ಆಗಿರೋದ್ರಿಂದ, ಸೊ 2,000 × 2/5 ಎಷ್ಟು? ಯಾರು ಯಾರಿಗೆ ಕೊಡಬೇಕು? ಸಮೀಕ್ಷೆಗೆ ಕೊಡಬೇಕು. ಯಾರು? ಸುಮಿತ್. ಎಷ್ಟಾಗುತ್ತೆ? 800. ಸೊ ದಿಸ್ ಇಸ್ ದ ವರ್ಕಿಂಗ್ ನೋಟ್ ಆಫ್ ಕ್ಯಾಲ್ಕುಲೇಷನ್ ಆಫ್ ದಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಅ ಪಾರ್ಟ್ನರ್. ಇದು ವರ್ಕಿಂಗ್ ನೋಟನ್ನು ನೀವು ಫಸ್ಟ್ ಪ್ರಿಪೇರ್ ಮಾಡ್ಕೋಬೇಕು.
ಆಮೇಲೆ ನೀವು ಪ್ರಾಬ್ಲಮನ್ನು ಮಾಡಬೇಕಾಗ್ತದೆ. ಹೇಗೆ ಪ್ರಾಬ್ಲಮನ್ನು ಮಾಡೋದು ನೆಕ್ಸ್ಟು ನಾನು ಹೇಳ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು, ದಿಸ್ ಇಸ್ ವೆರಿ ಈಸಿ. ದೇ ಮೇ ಇನ್ ಎಕ್ಸಾಮಿನೇಷನ್ ದೇ ಮೇ ಆಸ್ಕ್ ಫಾರ್ 6 ಮಾರ್ಕ್ಸ್, 6 ಮಾರ್ಕ್ಸಿಗೆ ಕೇಳುವಂತಹ ಕ್ವಶನ್ ಇದು. ಸೊ ಹಾಗಾಗಿ ಸ್ವಲ್ಪ ಗಮನ ಕೊಟ್ಟು ಕೇಳಿಬಿಟ್ರೆ ತುಂಬ ಈಸಿಯಾಗಿ ಮೈಂಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ನಿಮಗೆ, ಆ್ಯಂಡ್ ಈಸಿಲಿ ಯು ಕ್ಯಾನ್ ಡೂ ದ ಪ್ರಾಬ್ಲಮ್ ಇನ್ ದ ಎಕ್ಸಾಮಿನೇಷನ್. ಸೊ ಇಟ್ಸ್ ವೆರಿ ಈಸಿ. ನೋಡಿ, ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಅ ಪಾರ್ಟ್ನರ್ ಅಂತ ಹೇಳಿದ್ರೆ ಏನು, ನಾನು ಆಲ್ರೆಡಿ ಹೇಳಿದೆ. ಹೊಸ ವ್ಯಕ್ತಿ ಯಾರು ಕಂಪನಿಗೆ ಅಡ್ಮಿಟ್ ಆಗ್ತಾನೋ ಅವನಿಗೆ ಸಮ್ ಟೈಮ್, ಇದು ಎಲ್ಲ ಟೈಮಲ್ಲೂ ಆಗಲ್ಲ, ಒಬ್ಬ ಹೊಸ ಪಾರ್ಟ್ನರನ್ನು ಹೊಸದಾಗಿ ಇನ್ ಕೇಸ್ ಇಫ್ ದೇ ಆರ್ ಅಡ್ಮಿಟಿಂಗ್ ಇನ್ ಟು ದ ಪಾರ್ಟ್ನರ್ಶಿಪ್ ಫಾರ್ಮ್, ಸೊ ಎಲ್ಲ ಟೈಮಲ್ಲೂ ಕೂಡ ಇವರು ಈ ಡಿಸಿಷನ್ನ ತೊಗೊಳೋಕ್ಕಾಗಲ್ಲ. ಸಮ್ ಟೈಮ್ಸ್ ಅಂದರೆ ಕೆಲವೊಂದು ಟೈಮ್ನಲ್ಲಿ ಮಾತ್ರ ಇವರು ಇಂತಿಷ್ಟು ಪ್ರಾಫಿಟನ್ನು ಕೊಡ್ತೀವಿ ನಿಮಗೆ ಅಂಥೇಳಿ ಗ್ಯಾರಂಟಿಯನ್ನು ಕೊಟ್ಟು ಹೊಸಬನ್ನು ಅಡ್ಮಿಟ್ ಮಾಡ್ಕೊತಾರೆ. ಸೊ ಅದರಲ್ಲಿ ಇಬ್ಬರೂ ಸೇರಿ ನಾವು ಗ್ಯಾರಂಟಿಯನ್ನು ಕೊಡ್ತೀವಿ ಅಂತನಾದರೂ ಕೊಡ್ಬೋದು, ಆರ್ ಇಬ್ಬರಲ್ಲಿ ಒಬ್ಬ ಅಥವಾ 3 ಜನದಲ್ಲಿ ಯಾರಾದರೂ ಒಬ್ಬ ನಾನು ಗ್ಯಾರಂಟಿಯನ್ನು ಕೊಡ್ತೀನಿ, ಇಷ್ಟು ಪ್ರಾಫಿಟನ್ನು ನಿನಗೆ ಶೇರ್ ಮಾಡ್ತೀನಿ ಅಂತ ಹೇಳಿ ಹೇಳಬಹುದು. ಹಾಗೆ ನಿಮಗೆ ಈ ಪ್ರಾಬ್ಲಮಲ್ಲಿ 3 ಜನ ಇದ್ದಾರೆ, ಅಮಿತ್, ಸುಮಿತ್ ಆ್ಯಂಡ್ ಸಮೀಕ್ಷಾ. ಸೊ ಅಮಿತ್, ಸುಮಿತ್ ಮತ್ತು ಸಮೀಕ್ಷಾ ಒಂದು ರೇಷಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ದಟ್ ಈಸ್ 3:2:1. ಅಮಿತ್ ರೇಷಿಯೋ ಇಸ್ ಅ 3, ಸುಮಿತ್ ರೇಷಿಯೋ ಇಸ್ ಅ 2 ಆ್ಯಂಡ್ ಸಮೀಕ್ಷಾ ರೇಷಿಯೋ ಇಸ್ ಅ 1. ಸೊ ಅದಷ್ಟು ಫಸ್ಟು ನೀವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು. ಆಮೇಲೆ ಯಾರಿಗೆ ಈ ಪ್ರಾಫಿಟನ್ನು ಕೊಡ್ತಾ ಇದ್ದಾರೆ, ಯಾರಿಬ್ರು ಸೇರಿ ಅಂತ ಅನ್ನೋದನ್ನು ನಾವು ಫಸ್ಟು ಐಡೆಂಟಿಫೈ ಮಾಡ್ಕೋಬೇಕು. ಇಬ್ಬರು ಸೇರಿ ಕೊಡ್ತಾ ಇದ್ದಾರಾ, ಅಥವಾ ಆ ಕಂಪನಿನಲ್ಲಿ ಇರುವಂತಹ ಪಾರ್ಟ್ನರ್ಸಲ್ಲಿ ಒಬ್ಬ ಮಾತ್ರ ಶೇರನ್ನು ಮಾಡ್ತಾ ಇದ್ದಾನಾ ಹಸ್ಬೆಂಡ್ಗೆ ಅಂತ ಅನ್ನೋದನ್ನು ವಿ ಹ್ಯಾವ್ ಟು ಗೆಟ್ ಟು ನೋ ಅಬೌಟ್ ದ್ಯಾಟ್. ಸೊ ಇಲ್ಲಿ ನಾವು ನೋಡೋದಾದರೆ ಸಮೀಕ್ಷಾಗೆ ಅಮಿತ್ ಮತ್ತು ಸುಮಿತ್ ಇಬ್ಬರು ಸೇರಿ ಪ್ರಾಫಿಟನ್ನು ಕೊಡ್ತಾ ಇದ್ದಾರೆ. ಎಷ್ಟನ್ನು ಕೊಡ್ತಾ ಇದ್ದಾರೆ, ದೇ ಹ್ಯಾವ್ ಮೆನ್ಷನ್ಡ್ ಇನ್ ದ ಪ್ರಾಬ್ಲಮ್, ದಟ್ ಈಸ್ 8,000 ರುಪೀಸ್. 8,000 ಪ್ರಾಫಿಟನ್ನು ಯಾರಿಗೆ ಕೊಡಬೇಕು, ಮಿನಿಮಮ್ ಸಮ್ ಆಫ್ ರುಪೀಸ್ ಮಿನಿಮಮ್ ಎಷ್ಟಿರಬೇಕು, 8,000 ಇರಲೇಬೇಕು ಯಾರಿಗೆ, ಸಮೀಕ್ಷಾಗೆ. ಸೊ ಈ 8,000 ಅವರು ಪೇ ಮಾಡ್ತಿರುವಾಗ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಕಂಪನಿಯ ಪ್ರಾಫಿಟ್ ಎಷ್ಟಿದೆ. ವಿ ಹ್ಯಾವ್ ಟು ಅಬ್ಸರ್ವ್ ದ್ಯಾಟ್ ಕಂಪನಿಯ ಪ್ರಾಫಿಟ್ ಬಂದು 36,000 ಇದೆ. ಆ 36,000 ಈ ಸುಮಿತ್ಗೆ, ಸಾರಿ ಸಮೀಕ್ಷಾಗೆ ಎಷ್ಟು ಸಿಗ್ತಾ ಇದೆ, ವಿ ಹ್ಯಾವ್ ಟು ಗೆಟ್ ಟು ನೋ ಅಬೌಟ್ ದ್ಯಾಟ್ ಸಮೀಕ್ಷಾಗೆ ಎಷ್ಟು ಪ್ರಾಫಿಟ್ ಸಿಗ್ತಾ ಇದೆ ಅಂತ ಅನ್ನೋದನ್ನು ನಾವು ನೋಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾವು ವರ್ಕಿಂಗ್ ನೋಟ್ ಮಾಡಿಕೊಂಡು, ಯಾವುದಕ್ಕೆ ವರ್ಕಿಂಗ್ ನೋಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಮೀಕ್ಷಾಗೆ ಪ್ರಾಫಿಟ್ ಎಷ್ಟು ಸಿಗ್ತಾ ಇದೆ, ಅಥವಾ ಪೂರ್ತಿ ಪ್ರಾಫಿಟ್ ಸಿಕ್ಕಿದೆಯಾ, ಡೆಫಿಷಿಯನ್ಸಿ ಆಗಿದೆಯಾ, ಕೊರತೆ ಇನ್ನೂ ಆಗಿದೆಯಾ ಅಂತ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಆಮೇಲೆ ಈ ಎಷ್ಟು ಡೆಫಿಷಿಯನ್ಸಿ ಆಗಿದೆ, ಆ ಡೆಫಿಷಿಯನ್ಸಿ ಆಗಿರುವಂತಹ ಅಮೌಂಟನ್ನು ಇವರಿಬ್ಬರಿಂದ ನಾವು ಎಷ್ಟೆಷ್ಟನ್ನು ತೆಗೆದುಕೊಡ್ಬೇಕು ಸಮೀಕ್ಷಾಗೆ ಅಂತ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತಲ್ವಾ. ಸೊ ಅದಕ್ಕೆ ನಾವು ವರ್ಕಿಂಗ್ ನೋಟನ್ನು ನಾವು ಪ್ರಿಪೇರ್ ಮಾಡ್ಕೊಬೇಕಾಗತ್ತೆ. ಸೊ ಅದರಲ್ಲಿ ನೀವು ಫಸ್ಟು ಏನು ಬರ್ಕೊತೀರಾ, ಸಮೀಕ್ಷೆಗೆ ಕೊಡ್ತೀನಿ ಅಂತ ಅಶ್ಯೂರೆನ್ಸನ್ನು ಕೊಟ್ಟಿರುವಂತಹ ಪ್ರಾಫಿಟ್ ಎಷ್ಟಿದೆ ಅಂತ ಅನ್ನೋದನ್ನು ಬರ್ಕೊಂಡಿದ್ದೀರಾ 8,000. ಆಫ್ಟರ್ ದ್ಯಾಟ್, ಅದಾದಮೇಲೆ ಸಮೀಕ್ಷೆಗೆ ಸಿಕ್ಕಿರುವಂತಹ ರೇಷಿಯೋ ಪ್ರಕಾರ, ಈಗ ಕಂಪನಿಯ ಪ್ರಾಫಿಟ್ ಎಷ್ಟಿದೆ ಅದ್ರ ಮೇಲೆ ನೀವು ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿದಾಗ, ಸಮೀಕ್ಷಾ ರೇಷಿಯೋ ಈಸ್ ಅ 1:6. 36,000 × 1:6 ಹಿಯರ್, 36,000 × 1:6 ಮಾಡಿದ್ರೆ, ಸೊ ನಾವು ಸಮೀಕ್ಷೆಗೆ ಕೊಡಬೇಕಾಗಿರುವಂಥ ಅಂದರೆ ಕಂಪನಿಯಿಂದ ಸಮೀಕ್ಷೆಗೆ ಕೊಡಬೇಕಾಗಿರುವಂತಹ ಪ್ರಾಫಿಟ್, ಶೇರ್ ಆಫ್ ಪ್ರಾಫಿಟ್ ಕೊಟ್ಟಿರುವಂಥದ್ದು 6,000, ಬಟ್ ಕೊಡ್ತೀವಿ ಅಂತ ಗ್ಯಾರಂಟಿ ಮಾಡಿರೋದು 8,000. ಅಲ್ಲೇ ಸಿಕ್ಬಿಡ್ತು ನಿಮಗೆ 2,000 ಡೆಫಿಷಿಯನ್ಸಿ. ಸೊ ಈ 2,000 ರುಪೀಸನ್ನು ಇಬ್ಬರೂ ಕೂಡ ನಾವು ಶೇರ್ ಮಾಡ್ತೀವಿ ಅಂತ ಹೇಳ್ಕೊಂಡಿರೋದ್ರಿಂದ, ಯಾರು ಅಮಿತ್ ಮತ್ತು ಸುಮಿತ್ ಇಬ್ಬರೂ ಕೂಡ ಶೇರ್ ಮಾಡ್ತೀವಿ ಅಂತ ಹೇಳ್ಕೊಂಡಿರೋದ್ರಿಂದ, ಸೊ ಇಬ್ಬರ ರೇಷಿಯೋಯಿಂದ ನಾವು ಸಮೀಕ್ಷೆಗೆ ಪ್ರಾಫಿಟನ್ನು ಶೇರ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಅಮಿತ್ ಮತ್ತು ಸುಮಿತ್ ರೇಷಿಯೋ ಎಷ್ಟಿದೆ ಅಂತ ನೋಡ್ಕೋಬೇಕು. ಈ ಲೆಕ್ಕದ ಪ್ರಕಾರ ಅಮಿತ್ ರೇಷಿಯೋ ಇಸ್ 3, ಸುಮಿತ್ ರೇಷಿಯೋ ಇಸ್ 2. ಸೊ ಆ ಎರಡು ರೇಷಿಯೋ ಪ್ರಕಾರ ಎಷ್ಟು ಶೇರನ್ನು ಇವರು ಸಮೀಕ್ಷೆಗೆ ಮಾಡಬೇಕು ಅಂತ ಅನ್ನೋದನ್ನು ವಿ ಹ್ಯಾವ್ ಟು ಗೆಟ್ ಟು ನೋ ಅಬೌಟ್ ದ್ಯಾಟ್. ಸೊ ಅದ್ರ ಪ್ರಕಾರ ಹೋಗಿ ನೋಡೋದಾದರೆ 2,000 ಏನು ಕೊರತೆ ಆಗಿದೆ, ಆ 2,000 2/5 ಅಮಿತ್ ಇಂದ ಆ್ಯಂಡ್ ಸುಮಿತ್ ಇಂದ ಎಷ್ಟು, ಸಾರಿ
ಅಮಿತ್ ಇಂದ 3/5 ಅಂಡ್ ಸುಮಿತ್ ಇಂದ 2/5 ರೇಷಿಯೋ ಅಷ್ಟು ದುಡ್ಡನ್ನು ನಾವು ಯಾರಿಗೆ ಸಮೀಕ್ಷಾಗೆ ಕೊಡಬೇಕು ಅಂಡ್ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ನೋಡೋಣ ಹೌ ಟು ಡೂ ದ ಪ್ರಾಬ್ಲಮ್ ಅಂತ ಈ ಸೊಲ್ಯೂಷನ್ ಮಾಡ್ಕೊಳ್ಳೋದಕ್ಕೆ ನೀವು ವರ್ಕಿಂಗ್ ನೋಟ್ ಹೇಗೆ ಮಾಡೋದು ಅಂತ ಕಲಿತ್ರಿ ವರ್ಕಿಂಗ್ ನೋಟಲ್ಲಿ ಏನು ಐಡೆಂಟಿಫೈ ಮಾಡ್ಕೊಂಡ್ರಿ ಸೊ ಸುಮಿತ್ಗೆ ಕೊಡಬೇಕಾಗಿರುವಂತಹ ಶೇರ್ ಆಫ್ ಪ್ರಾಫಿಟ್ ಎಷ್ಟು ಮತ್ತು ಅವನಿಗೆ ಶೇರ್ ಮಾಡಿರುವಂತಹ ಸಾರಿ ನಾಟ್ ಸುಮಿತ್ ದಟ್ ಇಸ್ ಸಮೀಕ್ಷಾ ಸಾರಿ ಸೊ ಸಮೀಕ್ಷಾಗೆ ಕೊಡಬೇಕಾಗಿರುವಂತಹ ಶೇರ್ ಆಫ್ ಪ್ರಾಫಿಟ್ ಅಂದರೆ ರೇಷ್ಯೋ ಪ್ರಕಾರ ಶೇರ್ ಎಷ್ಟಾಗಿದೆ ಮತ್ತು ಅವಳಿಗೆ ಗ್ಯಾರಂಟಿ ಕೊಡಬೇಕಾಗಿರುವಂತಹ ಪ್ರಾಫಿಟ್ ಎಷ್ಟಿತ್ತು ಮತ್ತು ಡೆಫಿಷಿಯನ್ಸಿ ಎಷ್ಟಾಯಿತು ಅಮಿತ್ ಮತ್ತು ಸುಮಿತ್ ಸೇರಿ ಇಬ್ಬರು ಸೇರಿ ಎಷ್ಟನ್ನು ಕೊಡಬೇಕು ಅಂತ ಅನ್ನೋದನ್ನು ವರ್ಕಿಂಗ್ ನೋಟಲ್ಲಿ ನೋಡಿದ್ರಿ ಸೊ ಅದು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರುವಂಥದ್ದನ್ನು ನಾವು ಸೊಲ್ಯೂಷನ್ ಮಾಡುವಾಗ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದಟ್ ಪ್ರಾಬ್ಲಮ್ ಸೊ ಯು ಹ್ಯಾವ್ ಟು ಪುಟ್ ದ ಹೆಡ್ಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2015 ದಟ್ ಈಸ್ ದೇ ಹ್ಯಾವ್ ಗಿವನ್ ಇನ್ ದ ಪ್ರಾಬ್ಲಮ್ ಸೊ ಪುಟ್ ದ ಕಾಲಮ್ ಸೊ ಹೌ ಟು ಪುಟ್ ದ ಕಾಲಮ್ ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ಸೊ ಯು ಹ್ಯಾವ್ ಪುಟ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಡೋಂಟ್ ಮಿಸ್ ದಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಫ್ಟರ್ ದಟ್ ಫಸ್ಟ್ ಯು ಹ್ಯಾವ್ ಟು ಮೆನ್ಷನ್ ದ ಪ್ರಾಫಿಟ್ ಕಂಪನಿ ಪ್ರಾಫಿಟ್ ದಟ್ ಪ್ರಾಫಿಟ್ ಇಸ್ ಕಾಲ್ಡ್ ಅ ನೆಟ್ ಪ್ರಾಫಿಟ್ by profit and loss account that is net profit how much they have given in the problem 36,000 after that profit has to be distributed to the partners so profit transferred to so first one amit's capital so amit ke kodbekagiruvantaha share 36,000 nalli 3 divided by 6 so how much he got 18,000 working note alli now nodidaga ಸೊ ಆಗಿರುವಂತಹ 2,000 ಡೆಫಿಷಿಯನ್ಸಿ ಇದೆಯಲ್ಲ ಆ 2,000 ಡೆಫಿಷಿಯನ್ಸಿಯನ್ನು ಇವನ ಶೇರಲ್ಲಿ ಕೊಡ್ತೀನಿ ಅಂತ ಇವನು ಒಪ್ಕೊಂಡಿದ್ದಾನಲ್ವಾ ಹಿ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಟು ಸಮೀಕ್ಷಾ ಸೊ ಇವನು ಅಗ್ರಿ ಮಾಡಿರೋದ್ರಿಂದ ಇವನ ಪ್ರಾಫಿಟಿಂದನೇ ಶೇರ್ ಮಾಡಬೇಕು ಯಾರಿಗೆ ಸಮೀಕ್ಷಾಗೆ ಹಾಗಾಗಿ ಇವನು ಕೊಡಬೇಕಾಗಿರುವಂತಹ ಶೇರ್ ಆಫ್ ಪ್ರಾಫಿಟ್ ಏನಿದೆ ಅದನ್ನು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರಿ ಆಗ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಬಂದಿದ್ದು ನಮಗೆ 1,200 rupees ಸೊ ಇವನ ಶೇರಿಂದ ಕೊಡಬೇಕಾಗಿರೋದ್ರಿಂದ 18,000 ಇದೆ 18,000 ಶೇರ್ ಇನ್ ಡೆಫಿಷಿಯನ್ಸಿ ಎಷ್ಟು 1,200 ಯು ಹ್ಯಾವ್ ಟು ಡಿಡಕ್ಟ್ ಇವನಿಗೆ ಸೇರಬೇಕಾಗಿರೋ ಪ್ರಾಫಿಟ್ 16,800 rupees ಸೊ ಇದು ಸಮೀಕ್ಷೆಗೆ ಕೊಡಬೇಕಾಗಿರುವ ದುಡ್ಡು ಇವನ ಒಂದು ಶೇರ್ ಆಫ್ ಇವನು ಕೊಡ್ತೀನಿ ಅಂತ ಒಪ್ಕೊಂಡಿರೋದ್ರಿಂದ ಇವನ ಶೇರ್ ಆಫ್ ಪ್ರಾಫಿಟಲ್ಲಿ ಸೊ 1,200 rupees ಶೇರನ್ನು ಯಾರಿಗೆ ಕೊಡ್ತಾ ಇದ್ದಾನೆ ಸಮೀಕ್ಷಾ ಕೊಡ್ತಾ ಇದ್ದಾನೆ ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಸುಮಿತ್ ಕ್ಯಾಪಿಟಲ್ ಅಂದರೆ ಅವನಿಗೆ ಕೊಡಬೇಕಾಗಿರೋ ರೇಷಿಯೋ ಪ್ರಕಾರ ಅವನು ಕೊಡಬೇಕಾಗಿರೋ ಪ್ರಾಫಿಟ್ 36,000 × 2/6 3:2:1 ಇತ್ತು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಲೆಕ್ಕದಲ್ಲಿ ಇತ್ತು ಏನಿತ್ತು 3:2:1 ಏನದು ಶೇರ್ ರೇಷಿಯೋ ಆಫ್ ಶೇರಿಂಗ್ ದ ಪ್ರಾಫಿಟ್ ಸೊ ಆ ರೇಷಿಯೋ ಪ್ರಕಾರ 36,000 ಕಂಪನಿಯ ಪ್ರಾಫಿಟ್ ಇದೆ ಆ ಪ್ರಾಫಿಟನ್ನು ಇವನ ರೇಷಿಯೋ ಪ್ರಕಾರ ಇವನಿಗೆ ಕೊಟ್ಟಾಗ 12,000 ಇವನಿಗೆ ಬರುತ್ತೆ ಆದರೆ ಇವನು ಕೂಡ ನಾನು ಕೊಡ್ತೀನಿ ಸುಮಿತ್ತು ಕೂಡ ನಾನು ಶೇರನ್ನು ಕೊಡ್ತೀನಿ ಅಂತ ಅಗ್ರಿ ಮಾಡಿರೋದ್ರಿಂದ 2,000 rupees ಡೆಫಿಷಿಯನ್ಸಿ ಬಂದಿರೋದ್ರಲ್ಲಿ 1,200 rupees ಅಮಿತ್ ಕೊಟ್ಟಾಗಿದೆ ಈಗ ಮಿಕ್ಕ 800 rupees ದಟ್ ಈಸ್ ನೀವು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರಿ ದಟ್ 800 rupees ಇಸ್ ಗಿವನ್ ಬೈ ದ ಸುಮಿತ್ ಟು ಸಮೀಕ್ಷಾ ದಟ್ ಈಸ್ 12,000 − 800 ಹಾಗಾದರೆ 11,200 rupees ಈಸ್ ಅ ಸುಮಿತ್ಸಾಸ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಆಗುತ್ತೆ ಇನ್ನು ಲಾಸ್ಟ್ ಒನ್ ಸಮೀಕ್ಷಾಸ್ ಕ್ಯಾಪಿಟಲ್ ಸಮೀಕ್ಷಾಗೆ ರೇಷಿಯೋ ಪ್ರಕಾರ 6,000 ಬಂದಿದೆ ಸೊ ಯು ಕ್ಯಾಲ್ಕುಲೇಟೆಡ್ ಇನ್ ದ ವರ್ಕಿಂಗ್ ನೋಟ್ 6,000 ಅಂದರೆ 36,000 × 1/6 ಅದರ ಪ್ರಕಾರ 6,000 ಬಂದಿದೆ ಬಟ್ ಇವಳಿಗೆ ಅಶ್ಯೂರೆನ್ಸ್ ಕೊಟ್ಟಿರೋದೆಷ್ಟು 8,000 rupees ಅಶ್ಯೂರೆನ್ಸ್ ಕೊಟ್ಟಿರೋದು 8,000 rupees ಆದರೆ ರೇಷಿಯೋ ಪ್ರಕಾರ ನಾವು ಹಂಚಿದಾಗ ಬರೋದು 6,000 rupees ಹಾಗಾಗಿ ಇನ್ನು ಮಿಕ್ಕ 2,000 rupeesನ್ನು ಯಾರಿಬ್ಬರಿಂದ ತೆಗೆದುಕೊಡ್ಬೇಕು ಅಮಿತ್ ಮತ್ತು ಸುಮಿತ್ತಿಂದ ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ 1,200 800 ನೋಡಿ ಆ್ಯಡ್ ಈಗ ಸಮಿತ್ಸ್ ಕ್ಯಾಪಿಟಲ್ಗೆ ಇವ್ರ ಕ್ಯಾಪಿಟಲಿಂದ ಮೈನಸ್ ಮಾಡಿ ಸೊ ಸಮೀಕ್ಷಾಸ್ ಕ್ಯಾಪಿಟಲ್ಗೆ ನಾವು ಇದನ್ನು ಆ್ಯಡ್ ಮಾಡ್ತೀವಿ
deficiency received from yar inda iskondidare amit inda 1200 iskondidane sumit inda 800 rupees ana iskondidale igishtunu add madidre total avalge kodbekagiruvantaha share of profit guarantee kottidralla nan ishtu kodtini anta ashtu kodbekagiruvantaha guarantee of a profit is a 8000 सो टोटल नम कंपनिया प्रॉफिट सिगुत्ते इट मीन्स नम कंपनी अंदरे कंपनिया प्रॉफिट पार्टनरशिप कंपनिया प्रॉफिट सिगुत्ते दैट इस 36,000 इल्ली टोटल माड़ी बैलेंस बरुवंतह साध्यते यावुदु इल्ल आदरे इल्ली नावु ई वंदु माडुवंतह मेथड एनिदे दिस इस वेरी इंपॉर्टेंट इदन्न माड्कोळ्ळोदक्कोस्कर नावु वर्किंग नोट अन्नु प्रिपेर माड्कोबेकु दिस क्वेश्चन मै आस्किंग फोर 6 मार्क्स इन द एक्सामिनेशन सो 6 मार्क्स के बरुवंतद्दु जो तुम्हें ईजी क्वेश्चन एंड आंसर सो ईजी यजी अन्सते यू हार्ड वर्क अरे गो इदु तक्षण नोडि तक्षण केलोब्रिगे बेग क्याच माड्बिडतीरा इन केलोब्रिगे ओंदु एरडु मूरु सल एनु माड्बेकागुत्तदे वर्क माड्बेकागुत्तदे सो वर्क माडिद मेले इदु मैंडिगे होगि कूरुवंत साध्यते इरुत्ते हागागि ಮನೆಯಲ್ಲಿ ಕೂತು ನೀವು ಮಾಡಬೇಕಾಗಿರುವಂತಹ ಕೆಲಸ ಏನು ಪ್ರಾಬ್ಲಮ್ ಏನು ಮೆಥಡನ್ನು ಬಳಸಿದೀವಿ ಆ ಮೆಥಡನ್ನು ಯು ಹ್ಯಾವ್ ಟು ಫಾಲೋ ಫಾರ್ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ ಆಮೇಲೆ ನೀವು ಹೊಸ ಪ್ರಾಬ್ಲಮನ್ನು ಟೆಕ್ಸ್ಟ್ ಬುಕ್ಕಿಂದ ತೆಗೆದು ಅದಕ್ಕೆ ನೀವೇ ಓನ್ ಸಲ್ಯೂಷನನ್ನು ಕಂಡುಹಿಡಿದ್ರೆ ಆವಾಗ ನೀವು ಒಟ್ಟು ಕಲ್ತಿದ್ದೀರಾ ಅಂಥೇಳಿ ಅರ್ಥ ಸೊ ಹಾಗಾಗಿ ದಿಸ್ ಇಸ್ ದ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಅ ಪಾರ್ಟ್ನರ್ ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಹೇಳಿ ನಾನು ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ಫಸ್ಟು ಯು ಹ್ಯಾವ್ ಟು ರೈಟ್ ಒನ್ಸ್ ಅಗೇನ್ ಇನ್ನೊಂದ್ಸಲ ನೋಡೋಣ ಫಸ್ಟ್ ಯು ಹ್ಯಾವ್ ಟು ರೈಟ್ 36,000 ಇನ್ ದ ಕ್ರೆಡಿಟ್ ಸೈಡ್ ಆಫ್ ದಿ ಅಕೌಂಟ್ ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಗಿವ್ ಫಸ್ಟ್ ಪಾರ್ಟ್ನರ್ ಯಾರಿರ್ತಾನೋ ಅವನ ಶೇರ್ ಆಫ್ ಪ್ರಾಫಿಟನ್ನು ಕಂಡಿಡಿದು ಶೇರ್ ಆಫ್ ಪ್ರಾಫಿಟನ್ನು ಕಂಡಿಡಿದು ಅದರಲ್ಲಿ ಅವನು ವಾಟ್ ಸುಮಿತ್ಗೆ ಸಾರಿ ಸಮೀಕ್ಷಾಗೆ ಕೊಡಬೇಕಾಗಿರುವಂತಹ ಶೇರ್ ಎಷ್ಟಿದೆ ಅದನ್ನು ಮೈನಸ್ ಮಾಡಿ ಮಿಕ್ಕಿದ್ದನ್ನು ಆಚೆ ಹಾಕಬೇಕು ಸೇಮ್ ಆ್ಯಸ್ ಇಟ್ ಈಸ್ ಫಾರ್ ಸುಮಿತ್ಸ್ ಸುಮಿತ್ಗೂ ಕೂಡ ಏನು ಶೇರ್ ಆಫ್ ಕ್ಯಾಪಿಟಲ್ ಎಷ್ಟಿದೆ ಅದನ್ನು ಐಡೆಂಟಿಫೈ ಮಾಡಿ ಆಫ್ಟರ್ ದ್ಯಾಟ್ ಸಮೀಕ್ಷಾಗೆ ಕೊಡಬೇಕಾಗಿರುವಂತಹ ಶೇರನ್ನು ಮೈನಸ್ ಮಾಡಿ ಮಿಕ್ಕಿದ್ದನ್ನು ಆಚೆ ಹಾಕಬೇಕು ಆಮೇಲೆ ಸಮೀಕ್ಷಾಗೆ ಇವರಿಬ್ಬರು ಕೊಡ್ತಾ ಇರೋದ್ರಿಂದ ಇವರಿಬ್ಬರನ್ನ ಮೈನಸ್ ಮಾಡಿದ್ವಿ ಸೊ ಸಮೀಕ್ಷಾಗೆ ಕೊಡಬೇಕಾಗಿರುವಂತಹ ಶೇರನ್ನು ನಾವೇನು ಮಾಡಬೇಕು ಆ ಒಂದು ಎಷ್ಟು ಡೆಫಿಷಿಯನ್ಸಿ ಆಗಿದೆ ಅಷ್ಟು ದುಡ್ಡನ್ನು ರೇಷಿಯೋ ಪ್ರಕಾರ ಬಂದಿರುವಂತಹ ವ್ಯಾಲ್ಯೂಗೆ ಆ್ಯಡ್ ಮಾಡಿ ಆಚೆ ಹಾಕಬೇಕು ಆಫ್ಟರ್ ದಟ್ ಯು ಹ್ಯಾವ್ ಟು ಟೋಟಲ್ ದ ಬೋತ್ ದ ಸೈಡ್ ಸೊ ಲೆಟ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಎಕ್ಸ್ ವೈ ಆ್ಯಂಡ್ ಝೆಡ್ ಆರ್ ಇನ್ ಎ ಪಾರ್ಟ್ನರ್ಶಿಪ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2:1 ಸೊ ಮೂರು ಜನ ಇಲ್ಲಿ ಪಾರ್ಟ್ನರ್ಸ್ ಇದ್ದಾರೆ ವಾಟ್ ಆರ್ ದೋಸ್ ಪಾರ್ಟ್ನರ್ಸ್ ಎಕ್ಸ್ ವೈ ಆ್ಯಂಡ್ ಝೆಡ್ ಅವರು 3:2:1 ರೇಷಿಯೋ ಪ್ರಕಾರ ತಮ್ಮ ಕಂಪನಿಯ ಪ್ರಾಫಿಟನ್ನು ಏನು ಮಾಡ್ತಾ ಇದ್ದಾರೆ ಶೇರ್ ಮಾಡ್ಕೊತಾ ಇದ್ದಾರೆ ಸೊ ಝೆಡ್ಸ್ ಶೇರ್ ಇನ್ ದ ಪ್ರಾಫಿಟ್ ಈಸ್ ಗ್ಯಾರಂಟೀಡ್ ಬೈ ಎಕ್ಸ್ ಆ್ಯಂಡ್ ವೈ ಸೊ ಎಕ್ಸ್ ಆ್ಯಂಡ್ ವೈ ಇಬ್ಬರು ಕೂಡ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಯಾರಿಗೆ ಝೆಡ್ಗೆ ಪ್ರಾಫಿಟನ್ನು ಕೊಡ್ತೀವಿ ಅಂತ ಎಷ್ಟು ಪ್ರಾಫಿಟನ್ನು ಕೊಡ್ತೀವಿ ಅಂತ ಗ್ಯಾರಂಟಿಯನ್ನು ಹೇಳ್ತಾ ಇದ್ದಾರೆ 8,000 ರುಪೀಸ್ ಪ್ರಾಫಿಟನ್ನು ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಇಟ್ ಮೀನ್ಸ್ ಅಶ್ಯೂರೆನ್ಸನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಕಂಪನಿ ಪ್ರಾಫಿಟ್ ಎಷ್ಟು ಲೆಟ್ ಸಿ ದ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡೆಡ್ March 31, 2015 ವಾಸ್ ₹30,000 30,000 ಕಂಪನಿಯ ನೆಟ್ ಪ್ರಾಫಿಟ್ ಇದೆ ಸೊ ಆದರೆ ಎಕ್ಸ್ ಮತ್ತು ವೈ ಇಬ್ಬರೂ ಕೂಡ ಝೆಡ್ಗೆ ಅಶ್ಯೂರೆನ್ಸನ್ನು ಕೊಡ್ತಾ ಇದ್ದಾರೆ ಏನಂತ ಎಷ್ಟು ಸಾವಿರ ಕೊಡ್ತೀವಿ ಅಂತ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ 8,000 ಹಾಗಾದರೆ ಕಂಪನಿಯ ನೆಟ್ ಪ್ರಾಫಿಟ್ಟಲ್ಲಿ ಝೆಡ್ಗೆ ಸಿಗ್ತಾ ಇರುವಂತಹ ಶೇರ್ ಆಫ್ ಪ್ರಾಫಿಟ್ ಎಷ್ಟು ಇವ್ರು ಕೊಡ್ತಾ ಇರೋ ಪ್ರಾಫಿಟ್ಗೂ ಆ ಕಂಪನಿಯಿಂದ ಸಿಗ್ತಾ ಇರುವ ರೇಷಿಯೋ ಪ್ರಾಫಿಟ್ಟು ಎರಡು ಮ್ಯಾಚ್ ಆಗುತ್ತಾ ಅಥವಾ ಡೆಫಿಷಿಯನ್ಸಿ ಆಗುತ್ತಾ ವರ್ಕಿಂಗ್ ನೋಟಲ್ಲಿ ನೋಡೋಣ ಸೊ ವರ್ಕಿಂಗ್ ನೋಟ್ ನೋಡಿ ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ಟು ಝೆಡ್ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಿಯರ್ ಪ್ರಾಬ್ಲಮಲ್ಲಿ ಇದೆ 8,000 ಕೊಡ್ತೀವಿ ನಾವು ಮಿನಿಮಮ್ ಆಗಿ ಅಂತ ಹೇಳಿದ್ದಾರೆ ಆದರೆ ಸಿಕ್ಕಿರೋದೆಷ್ಟು ಯಾರಿಗೆ ಝೆಡ್ಗೆ ಸಿಕ್ಕಿರೋದೆಷ್ಟು ಝೆಡ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅವನ ರೇಷಿಯೋ ಎಷ್ಟಿದೆ ಸೊ 3:2:1 ಅಂದರೆ 1/6 ಝೆಡ್ ಲಾಸ್ಟ್ ಅಲ್ವಾ ಸೊ 1/6 ಮಾಡಿ 30,000 ಕಂಪನಿಯ ಪ್ರಾಫಿಟ್ 30,000 ಇದೆ ಆ 30,000 ಮೇಲೆ 1/6 ಮಾಡಿದ್ರೆ ಅವನಿಗೆ ರೇಷಿಯೋ ಪ್ರಕಾರ ಸಿಗ್ತಾ ಇರೋದು ಓನ್ಲಿ 5,000 ರುಪೀಸ್ ಆದರೆ ಇವರಿಬ್ಬರು ಸೇರಿ ಗ್ಯಾರಂಟಿ ಮಾಡಿರೋದು 8,000 ರುಪೀಸ್
So 8000 minus 5000 ಮಾಡಿದ್ರೆ deficiency ಆಗಿರೋದು ಎಷ್ಟು 3000 ರೂಪೀಸ್ ಕೊರತೆ ಆಗಿರೋದು. ಸೊ ಇನ್ನು ಬ್ಯಾಲೆನ್ಸ್ ಕೊಡಬೇಕಾಗಿರೋದು 3000. ಹಾಗಾದ್ರೆ ಈ 3000 ಯಾರಿಂದ ಕೊಡಬೇಕು? ಯಾರು ಅಶ್ಯೂರೆನ್ಸ್ ಕೊಟ್ಟಿದಾರೋ ಅವ್ರ ಮೂಲಕನೇ ಕೊಡಿಸ್ಬೇಕಾಗ್ತದೆ. ಸೊ ಅಶ್ಯೂರೆನ್ಸ್ ಕೊಟ್ಟಿರೋದು ಎಕ್ಸ್ ಮತ್ತು ವೈ, ಅವರ ಶೇರ್ ಎಷ್ಟಿದೆ? ಇಟ್ ಈಸ್ 3:2. ಸೊ 3000 × 3/5, 3000 × 2/5 ಪ್ರಕಾರ ಎಕ್ಸ್ 1800 ಝೆಡ್ ಕೊಡಬೇಕು, ವೈ 1200 ಝೆಡ್ ಕೊಡಬೇಕು. ಸೊ ವರ್ಕಿಂಗ್ ನೋಟ್ ಓವರ್ ಆ್ಯಂಡ್ ಲೆಟ್ಸ್ ಡೂ ದ ಪ್ರಾಬ್ಲಮ್. ಪುಟ್ ದ ಕಾಲಮ್ ಆ್ಯಂಡ್ ರೈಟ್ ದ ಹೆಡಿಂಗ್ ಆಫ್ ದಿ ಟಾಪ್ ಆಫ್ ದ ಕಾಲಮ್ಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st 3 2050. ಸೊ ಹಿಯರ್ ದೇ ಹ್ಯಾವ್ ಮೆನ್ಷನ್ ಇನ್ ದ ಕ್ವಶನ್ 31st 3 2050. ಪುಟ್ ಕಾಲಮ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್. ಆಫ್ಟರ್ ದಟ್ ಯು ಹ್ಯಾವ್ ಟು ರೈಟ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಯು ಹ್ಯಾವ್ ಟು ರೈಟ್. ಆಫ್ಟರ್ ದ್ಯಾಟ್ ಫಸ್ಟ್ ಯು ಹ್ಯಾವ್ ಟು ಮೆನ್ಷನ್ ದ ನೆಟ್ ಪ್ರಾಫಿಟ್ ಇನ್ ದ ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡ್ನಲ್ಲಿ ನೆಟ್ ಪ್ರಾಫಿಟನ್ನು ಬರೀಬೇಕು. ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೆಟ್ ಪ್ರಾಫಿಟ್. ಹೌ ಮಚ್ ಪ್ರಾಫಿಟ್ ವೇರ್ ದೇ ಹ್ಯಾವ್ ಗಿವನ್? ದೇ ಹ್ಯಾವ್ ಗಿವನ್ ಇನ್ ದ ಕ್ವೆಶ್ಚನ್ ದಟ್ ಈಸ್ ನೆಟ್ ಪ್ರಾಫಿಟ್ ಇಸ್ ಅ 30,000. ಯು ಹ್ಯಾವ್ ಟು ಮೆನ್ಷನ್ ಇನ್ ದ ಕ್ರೆಡಿಟ್ ಸೈಡ್. ಆಫ್ಟರ್ ದ್ಯಾಟ್ ಡೆಬಿಟ್ ಸೈಡ್ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು. ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಾಫಿಟನ್ನು ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ? ಲೆಟ್ ಸಿ. ಎಕ್ಸ್ ಕ್ಯಾಪಿಟಲ್ ನೋಡಿ, ಎಕ್ಸ್ಗೆ ಕೊಡಬೇಕಾಗಿರೋ ಶೇರ್ 30,000 ಇಂಟು ಅವನ ರೇಷಿಯೋ 3 ಇದೆ, 3/6 ಅವನು ಕೊಡಬೇಕಾಗಿರೋದು 15,000. ಆಫ್ಟರ್ ದ್ಯಾಟ್ ಶೇರ್ ಇನ್ ಡೆಫಿಷಿಯನ್ಸಿ ನಾವು ಕಂಡಿಡ್ಕೊಂಡಿದ್ವಿ. ಅವನು ಕೊಡ್ತೀನಿ ಅಂತ ಒಪ್ಕೊಂಡ್ಮೇಲೆ ಯಾರಿಗೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ? ಸೊ ಝೆಡ್ಗೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಎಷ್ಟನ್ನ ಕೊಡ್ಬೇಕು ಇವಾಗ ಅವನು? 1800. ಆ 1800 ಡೆಫಿಷಿಯನ್ಸಿಯನ್ನು ಅವನ ಒಂದು ಪ್ರಾಫಿಟಿಂದ ಮೈನಸ್ ಮಾಡಿದ್ರೆ ಸೊ ಇವನಿಗೆ ಪರ್ಟಿಕ್ಯುಲರ್ ಆಗಿ ಅಪ್ರಾಪ್ರಿಯೇಟ್ ಆಗಿ ಸಿಗ್ತಾ ಇರುವಂಥ ಪ್ರಾಫಿಟ್ 13,200 ರುಪೀಸ್. ಸೊ ಈಗ ಎಕ್ಸ್ದು ಗೊತ್ತಾಯಿತು. ನೆಕ್ಸ್ಟ್ ವೈ. ವೈಸ್ ಕ್ಯಾಪಿಟಲ್ 30,000 ಸೊ ಇವನಿಗೆ ಕೊಡ್ತಾ ಇರೋ ರೇಷಿಯೋ 2. ಸೊ 2/6 ಮಾಡಿದ್ರೆ ಎಷ್ಟು ಬರುತ್ತೆ? ದಟ್ ಈಸ್ 10,000. ಆದರೆ ಇವನೂ ಕೂಡ ಒಪ್ಕೊಂಡಿರೋದ್ರಿಂದ ಆಗಿರುವಂತಹ ಕೊರತೆಯಲ್ಲಿ 1200 ರುಪೀಸನ್ನು ಇವನ ಪ್ರಾಫಿಟಿಂದ ಮೈನಸ್ ಮಾಡಿ ನಾವು ಆಚೆ ಹಾಕಬೇಕಾಗ್ತದೆ. ಸೊ ಇವನು ವೈಗೆ ಝೆಡ್ಗೆ ಕೊಡ್ತಾ ಇರುವಂತಹ ಶೇರ್ ಆಫ್ ಡೆಫಿಷಿಯನ್ಸಿ ಈಸ್ 1200 ರುಪೀಸ್. ಸೊ ಇವನ ಶೇರ್ ಆಫ್ ಪ್ರಾಫಿಟಿಂದ 1200 ರುಪೀಸನ್ನು ಮೈನಸ್ ಮಾಡಿದ್ರೆ ಇವನಿಗೆ ಅಪ್ರಾಪ್ರಿಯೇಟ್ ಆಗಿ ಸಿಗ್ತಾ ಇರುವಂತಹ ಪ್ರಾಫಿಟ್ 8,800. ಆಫ್ಟರ್ ದ್ಯಾಟ್ ಇವರಿಬ್ಬರು ಸೇರಿ ಝೆಡ್ಗೆ ಕೊಡ್ತಾ ಇರೋದ್ರಿಂದ ಸೊ ಝೆಡ್ಗೆ ಶೇರಿಂದ ಸಿಕ್ಕಿರೋದು ಓನ್ಲಿ 5,000 ರುಪೀಸ್. ಆದರೆ ಇವನು ಕೊಡಬೇಕಾಗಿರೋದು ನಾವು 8,000 ರುಪೀಸ್. ಇನ್ನು 3,000 ರುಪೀಸನ್ನು ಎಕ್ಸ್ ಮತ್ತು ವೈಯಿಂದ ತೆಗೆದುಕೊಟ್ಟಿದ್ದೀವಿ. ಸೊ ಡೆಫಿಷಿಯನ್ಸಿ ರಿಸೀವ್ಡ್ ಫ್ರಮ್ ಯಾರಿಂದ ರಿಸೀವ್ ಮಾಡ್ಕೊಂಡಿದ್ದಾನೆ? ಆ 3,000 ಎಷ್ಟೆಷ್ಟರಿಂದ ರಿಸೀವ್ ಮಾಡ್ಕೊಂಡಿದ್ದಾನೆ? ಎಕ್ಸ್ 1,800, ವೈ 1,200. ಯು ಹ್ಯಾವ್ ಟು ಮೆನ್ಷನ್ ಇಟ್. ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಟೋಟಲ್ ದಿಸ್. ಸೊ 8,000 ರುಪೀಸ್ ಪುಟ್ ಔಟರ್ ಕಾಲಮ್. ಸೊ ಅಪ್ರಾಪ್ರಿಯೇಟ್ ಪ್ರಾಫಿಟ್ ಟು ಎಕ್ಸ್ 13,200, ಟು ವೈ 8,800, ಟು ಝೆಡ್ 8,000. ಸೊ ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಟೋಟಲ್ ಇಟ್. ಯು ವಿಲ್ ಗೆಟ್ 30,000. ಸೊ ದಿಸ್ ಇಸ್ ವೆರಿ ಈಸಿ. ಸೊ ಈಸಿ ಅಂದರೆ ಹೇಳೋದನ್ನು ನೀಟಾಗಿ ಕೂತ್ಕೊಂಡು ಅರ್ಥ ಮಾಡ್ಕೋಬೇಕಷ್ಟೇ. ಅರ್ಥ ಮಾಡಿಕೊಂಡ್ರೆ ಪ್ರಾಬ್ಲಮ್ ಈಸ್ ವೆರಿ ಈಸಿ. ಇಲ್ಲಿಗೆ ಗ್ಯಾರಂಟಿ ಇದೇ ಥರ ಪ್ಯಾಟ್ರನಲ್ಲೇ ಬರೋವಂಥದ್ದು. ಇನ್ನು ನೆಕ್ಸ್ಟು ಬರೋದಾದರೆ ಒಬ್ಬನೇ ಒಬ್ಬ ಪಾರ್ಟ್ನರಿಂದ ನೀವು ಶೇರನ್ನು ಕೊಟ್ಟಾಗ ಒಬ್ಬನೇ ಒಬ್ಬ ಒಪ್ಕೊಂಡಿರ್ತಾನೆ. ಈಗ ನಾನು ಕೊಡ್ತೀನಿ, ನಾನು ಒಬ್ಬನೇ ಕೊಡ್ತೀನಿ ಅಂತ ಒಪ್ಕೊಂಡಾಗ ಅವನೊಬ್ಬನ ಶೇರಿಂದ ಮಾತ್ರ ನೀವು ತೆಗೆದುಕೊಡ್ಬೇಕಾಗ್ತದೆ. ಆ ರೀತಿ ಪ್ರಾಬ್ಲಮ್ನು ಕೂಡ ಲೆಟ್ ಸಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ದಿಸ್ ಇಸ್ ಕ್ವೈಟ್ ಡಿಫ್ರೆಂಟ್ ದ್ಯಾನ್ ಅದರ್ ಟೂ ಪ್ರಾಬ್ಲಮ್ಸ್. ನಾನು ನಿಮಗೆ ಎರಡು ಪ್ರಾಬ್ಲಮನ್ನು ಹೇಳಿಕೊಟ್ಟೆ. ಆ ಎರಡು ಪ್ರಾಬ್ಲಮ್ಗೆ ಕಂಪೇರ್ ಮಾಡಿದಾಗ ಇದೊಂಚೂರು ಡಿಫ್ರೆಂಟ್ ಇದೆ. ನಾನು ಆವಾಗಲೇ ಹೇಳಿದೆ, ಆ ಗ್ಯಾರಂಟಿ ಆಫ್ ಅ ಪ್ರಾಫಿಟನ್ನು ಇಬ್ಬರೂ ಕೊಡುವಂಥದ್ದು ಇರುತ್ತೆ ಮತ್ತು ಒಬ್ಬ ಕೊಡುವಂಥದ್ದು ಇರುತ್ತೆ ಅಂತ. ಸೊ ಆ ಒಬ್ಬ ಹೇಗೆ ಕೊಡ್ತಾನೆ ಈ ಪ್ರಾಬ್ಲಮಲ್ಲಿ ನೋಡೋಣ. ಸಚಿನ್ ಆ್ಯಂಡ್ ರಾಹುಲ್ ವರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಸೊ 3:2 ಪ್ರಕಾರ ಇವರಿಬ್ಬರು ಹಂಚ್ಕೋತಾ ಇದ್ರು. ದೇ ಅಡ್ಮಿಟ್ ಧೋನಿ ಫಾರ್ 1/6 ಶೇರ್ ಇನ್ ಪ್ರಾಫಿಟ್ಸ್.
ಸೊ ಇವರು ಏನು ಮಾಡಿದ್ರು ದೇ ಹ್ಯಾವ್ ಡಿಸೈಡೆಡ್ ಟು ಅಡ್ಮಿಟ್ ಅ ಧೋನಿ ಧೋನಿ ಅನ್ನೋ ವ್ಯಕ್ತಿಯನ್ನು ಇವರು ಅಡ್ಮಿಟ್ ಮಾಡಿಕೊಂಡ್ರು ಎಷ್ಟು ಶೇರಿಗೆ 1/6 ಶೇರಿಗೆ ಆ್ಯಂಡ್ ಗ್ಯಾರಂಟೀಡ್ ದಟ್ ಹಿಸ್ ಶೇರ್ ಆಫ್ ಪ್ರಾಫಿಟ್ಸ್ ವಿಲ್ ನಾಟ್ ಲೆಸ್ ದ್ಯಾನ್ ರುಪೀಸ್ 25,000 ಸೊ ಅವರು ಗ್ಯಾರಂಟಿಯನ್ನು ತೊಗೊಂಡ್ರು ಸೊ ಏನು ಗ್ಯಾರಂಟೀಡ್ ನೋಡಿ ಇಲ್ಲಿ ಧೋನಿ ಫಾರ್ 1/6 ಶೇರ್ ಇನ್ ಪ್ರಾಫಿಟ್ಸ್ ಆ್ಯಂಡ್ ಗ್ಯಾರಂಟೀಡ್ ದಟ್ ಹಿಸ್ ಶೇರ್ ಆಫ್ ಪ್ರಾಫಿಟ್ಸ್ ವಿಲ್ ನಾಟ್ ಬಿ ಲೆಸ್ ದ್ಯಾನ್ ದ 25,000 ಸೊ 25,000 ಕಮ್ಮಿ ಇರಬಾರ್ದು ಅನ್ನೋ ಪ್ರಾಫಿಟ್ ದ ಟೋಟಲ್ ಪ್ರಾಫಿಟ್ಸ್ ಆಫ್ ದ ಫರ್ಮ್ ವರ್ ರುಪೀಸ್ 90,000 ಬಟ್ ಇಲ್ಲಿ ಗ್ಯಾರಂಟಿಯನ್ನು ಕೊಡ್ತಾ ಇರೋದು ಓನ್ಲಿ ಸಚಿನ್ ದಿಸ್ ದ ಎಕ್ಸಾಂಪಲ್ ಪ್ರಾಬ್ಲಮ್ ಸೊ ಸಚಿನ್ ಈಸ್ ಗ್ಯಾರಂಟೀಡ್ ಸಚಿನ್ ಈಸ್ ಸಚಿನ್ ಈಸ್ ಗ್ಯಾರಂಟೀಡ್ ಟು ಗಿವ್ ದ ಕಂಪ್ಲೀಟ್ ವ್ಯಾಲ್ಯೂ ಏನು ಬರುತ್ತೋ ಸಚಿನ್ನೇ ಇದರ ರೆಸ್ಪಾನ್ಸಿಬಿಲಿಟಿಯನ್ನು ತಗೋತಾ ಇದ್ದಾನೆ ಸೊ ಕಂಪ್ಲೀಟ್ ಅವನಿಗೆ ಕೊಡಬೇಕಾಗಿರೋ ಶೇರ್ 25,000 ಏನಿದೆ ಇವನು ಅಶ್ಯೂರೆನ್ಸನ್ನು ಕೊಡ್ತಾ ಇದ್ದಾನೆ ಯಾರು ಸಚಿನ್ ಇಸ್ ಗಿವಿಂಗ್ ದ ಅಶ್ಯೂರೆನ್ಸ್ ಟು ಅ ಧೋನಿ ಸೊ 25,000 ನಾನು ಕೊಡ್ತೀನಿ ನಿನಗೆ ಅಂತ ಹೇಳಿ ಸೊ ಲೆಟ್ಸ್ ಸೀ ದ ವರ್ಕಿಂಗ್ ನೋಟ್ ಹಾಗಿದ್ರೆ ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ಟು ಧೋನಿ ಎಷ್ಟನ್ನು ಕೊಡ್ತೀವಿ ಅಂತ ಗ್ಯಾರಂಟಿಯನ್ನು ಮಾಡಿದ್ದಾನೆ ಸಚಿನ್ 25,000 ಸೊ ಶೇರ್ ಇನ್ ಪ್ರಾಫಿಟ್ಸ್ ಆ್ಯಸ್ ಪರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ದಟ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ 3:2:1 ಈ ರೇಷಿಯೋ ಪ್ರಕಾರ ಸೊ ಇವನಿಗೆ ಸಿಗ್ತಾ ಇರುವಂತಹ ಶೇರ್ ಯಾವುದು ದಟ್ ಈಸ್ 90,000 × 1/6 ರೇಷಿಯೋನ ನಾವು ಮಾಡಿದಾಗ ನಮಗೆ ಸಿಗೋದು 15,000 ಮಾತ್ರ ಬರ್ತಾ ಇದೆ ಹಾಗಾದರೆ ಶೇರ್ ಆಫ್ ಡೆಫಿಷಿಯನ್ಸಿ ಎಷ್ಟಿದೆ ಡೆಫಿಷಿಯನ್ಸಿ ಟು ಬಿ ಬೋರ್ನ್ ಬೈ ಸಚಿನ್ 10,000 ಸೊ ಇನ್ನು 10,000 ಯಾರಿಂದ ತೆಗೆದುಕೊಡ್ಬೇಕು ನಾವೀಗ ಸಚಿನ್ನಿಂದ ತೆಗೆದು ಯಾರಿಗೆ ಕೊಡಬೇಕು ಧೋನಿಗೆ ಕೊಡಬೇಕು ಲೆಟ್ಸ್ ಸೀ ದ ಪ್ರಾಬ್ಲಮ್ ಸೊ ಫಸ್ಟ್ ಯು ಹ್ಯಾವ್ ಟು ಪುಟ್ ರೈಟ್ ದ ಹೆಡಿಂಗ್ ಆಫ್ ದಿ ಪ್ರಾಬ್ಲಮ್ ದಟ್ ಈಸ್ ಹೆಡಿಂಗ್ ಆಫ್ ದಿ ಸೊಲ್ಯೂಷನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಸೊ ಯಾವ ಇಯರ್ ಕೊಟ್ಟಿದ್ದಾರೆ ಸೊ ಇನ್ ಕೇಸ್ ಇಫ್ ದೇ ಹ್ಯಾವ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್ ಇಯರ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಯು ಹ್ಯಾವ್ ಟು ಮೆನ್ಷನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆ್ಯಂಡ್ ಆಫ್ಟರ್ ದಟ್ ಪುಟ್ ದ ಕಾಲಮ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಆಫ್ಟರ್ ದಟ್ ಯು ಹ್ಯಾವ್ ಟು ಮೆನ್ಷನ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ First, you have to write the profit and loss account, that is net profit they have given in the problem, how much, that is 90,000. And debit side, to profit transferred to, first, Sachin. Sachin is agreed to share the profit, right? So, Sachin's share, 90,000 × 3/6, madadaga 45,000 barute. ಆ 45,000 ಇವನು 10,000 ಗ್ಯಾರಂಟಿ ಕೊಟ್ಟಿರೋದ್ರಿಂದ ಶೇರ್ ಇನ್ ಡೆಫಿಷಿಯನ್ಸಿ ಲೆಸ್ ಶೇರ್ ಇನ್ ಡೆಫಿಷಿಯನ್ಸಿ ದಟ್ ಈಸ್ 10,000 ಲೆಸ್ ಮಾಡಿದ್ರೆ ಇನ್ನು ಬ್ಯಾಲೆನ್ಸ್ ಉಳಿಯೋದಿಷ್ಟು 35,000 ಆಫ್ಟರ್ ದಟ್ ರಾಹುಲ್ ಏನು ಹೇಳಿಲ್ಲ ಅಲ್ಲ ರಾಹುಲ್ ನಾನು ಕೊಡ್ತೀನಿ ಅಂತ ಏನು ಹೇಳಿಲ್ಲದೆ ಇರೋದ್ರಿಂದ ಜಸ್ಟ್ ಅವನ ಶೇರನ್ನು ಆಚೆ ಹಾಕಿ ರಾಹುಲ್ಸ್ ಶೇರ್ 90,000 × 2/6 ದಟ್ ಈಸ್ 30,000 ಆಫ್ಟರ್ ದಟ್ ಧೋನಿ ಧೋನಿಗೆ ಸಿಕ್ಕಿರುವಂತಹ ರೇಷ್ಯೋ ಪ್ರಕಾರ ಸಿಕ್ಕಿರುವಂತಹ ಶೇರು 15,000 ಸೊ ಇನ್ನೂ ಅವನಿಗೆ ನಾವು ಗ್ಯಾರಂಟಿ ಕೊಟ್ಟಿರೋದು ಕಂಪನಿಯಿಂದ 25,000 ಆ 10,000 ಕೊಡ್ತಿರೋರು ಯಾರು ಸಚಿನ್ ಸಚಿನ್ ಇಸ್ ಗಿವಿಂಗ್ ದಟ್ ಅಶ್ಯೂರೆನ್ಸ್ ಸೊ ಧೋನಿ 15,000 ಬರುತ್ತೆ 1/6 ಪ್ರಕಾರ ಅದರಲ್ಲಿ ಆ್ಯಡ್ ಡೆಫಿಷಿಯನ್ಸಿ ರಿಸೀವ್ಡ್ ಫ್ರಮ್ ಸಚಿನ್ ಸಚಿನಿಂದ ಡೆಫಿಷಿಯನ್ಸಿ ಆಗಿರುವಂತಹ ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿದ್ದಾನೆ ಎಷ್ಟು 10,000 ಸೊ ಟೋಟಲ್ ಮಾಡಿದ್ರೆ 25,000 ಬರುತ್ತೆ ಸೊ ಹಾಗಾಗಿ ನೋಡಿ ಇಲ್ಲಿ ಒಬ್ಬನೇ ಒಬ್ಬ ಅಶ್ಯೂರೆನ್ಸನ್ನು ಕೊಟ್ಟಿದ್ದಾನೆ ಸೊ ಇಬ್ಬರು ಕೂಡ ಅಶ್ಯೂರೆನ್ಸನ್ನು ಕೊಡ್ಬೋದು ಹಾಗೆ ಒಬ್ಬರು ಕೂಡ ಅಶ್ಯೂರೆನ್ಸನ್ನು ಕೊಡ್ಬೋದು ಸೊ ಒಬ್ಬರು ಅಶ್ಯೂರೆನ್ಸನ್ನು ಕೊಟ್ಟಾಗ ಹೇಗೆ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ರಿ ಹಾಗೆ ಇಬ್ಬರು ಅಶ್ಯೂರೆನ್ಸನ್ನು ಕೊಟ್ಟಾಗ ಹೇಗೆ ಮಾಡಿದ್ವಿ ಅಂತ ಅನ್ನೋದನ್ನು ನೀವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ರಿ ಸೊ ಹಾಗಾಗಿ ಇಲ್ಲಿಗೆ ಈ ಒಂದು ಟಾಪಿಕ್ನ ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗುತ್ತೆ ಜೊತೆಗೆ ಸೆಕೆಂಡ್ ಚಾಪ್ಟರ್ ಕೂಡ ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ ಈ ಚಾಪ್ಟರ್ನಲ್ಲಿ ನೀವು 2 marks ಕ್ವೆಶನ್ 1 mark ಕ್ವೆಶನ್ ಮತ್ತು 5 marks ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ ಯಾವುದರಿಂದ ಬರುತ್ತೆ ಅಂತ ಹೇಳಿದೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅದರಲ್ಲಿ ಯಾವುದಾದ್ರೂ ಒಂದನ್ನು ಅವರು ಇಮ್ಯಾಜಿನರಿ ಫಿಗರಲ್ಲಿ ನೀವೇ ಇಮ್ಯಾಜಿನರಿ ಫಿಗರನ್ನು ಹಾಕ್ಕೊಂಡು ನಾನು ನಿಮಗೆ ಫಾರ್ಮೆಟ್ ಕೂಡ ಕ್ಲಾಸ್ನಲ್ಲಿ ತೋರಿಸಿದ್ದೀನಿ ಮತ್ತು ಅದರಲ್ಲಿ ವ್ಯಾಲ್ಯೂಸನ್ನು ನೀವೇ ಹಾಕ್ಕೊಂಡು ಪ್ರಾಬ್ಲಮನ್ನು ಮಾಡುವಂತಹ ಒಂದು ಕ್ವೆಶನನ್ನು ಕೊಡ್ತಾರೆ ಸೊ ದಟ್ ಈಸ್ ಅ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್
ಆ್ಯಂಡ್ ಆಫ್ಟರ್ ದ್ಯಾಟ್ ಅದಾದ ಮೇಲೆ ನಿಮಗೆ ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಆಲ್ಸೋ ಆಸ್ಕಿಂಗ್ ಫಾರ್ ಅ 6 marks ಅದನ್ನು ಕೂಡ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಆಗೂ ಕೇಳ್ಬೋದು ಅಥವಾ ಥರ್ಡ್ ಮೇನಲ್ಲಿ ನಿಮಗೆ 6 marks ಕ್ವಶನ್ ಆಗಿ ಇದು ಕಂಪಲ್ಸರಿ ಬರುವಂತಹ ಪ್ರಾಬ್ಲಮ್ ಆಗಿರುತ್ತೆ ಜೊತೆಗೆ ಪಾರ್ಟ್ನರ್ಶಿಪ್ ಡೀಡ್ ಕಂಟೆಂಟ್ಸನ್ನು 2 marks ಕೇಳ್ತಾರೆ ಅಥವಾ ಯಾವುದಾದ್ರೂ 2 contentನ್ನು ಅಥವಾ 4 contentನ್ನು ಬರೀರಿ ಅಂತ ಹೇಳಿ ಆ ಕ್ವಶನ್ನು ಕೂಡ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಆ್ಯಂಡ್ ಆಫ್ಟರ್ ದ್ಯಾಟ್ ನಿಮಗೆ ವಾಟ್ ಪ್ರಾವಿಷನ್ಸ್ ಇನ್ ಕೇಸ್ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಏನಾದರೂ ಆಬ್ಸೆನ್ಸ್ ಇದ್ದರೆ ಆಬ್ಸೆಂಟ್ ಆಗಿದ್ದರೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನು ಮೆನ್ಷನ್ ಮಾಡಿಲ್ಲದೇ ಇದ್ದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಹೇಗೆ ಟ್ರೀಟ್ ಮಾಡ್ತೀರಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಸ್ಯಾಲ್ರಿ ಕಮಿಷನ್ ರೆಮ್ಯುನರೇಷನ್ ಆ್ಯಂಡ್ ಆಫ್ಟರ್ ದಟ್ ಲೋನ್ ರಿಸೀವ್ಡ್ ಫ್ರಮ್ ದ ಪಾರ್ಟ್ನರ್ಸ್ ಇಷ್ಟನ್ನು ಐಟಮನ್ನು ಕೊಟ್ಟು ಇದನ್ನು ಹೇಗೆ ನೀವು ಟ್ರೀಟ್ ಮಾಡ್ತೀರಾ ಅಂತ ಅನ್ನೋ ಒಂದು ಕ್ವಶನ್ನು ಕೂಡ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಲ್ಲಿ ಕೇಳುವಂಥ ಸಾಧ್ಯತೆ ಇದೆ ಅದಾದ ಮೇಲೆ ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆದಮೇಲೆ ಲಾಸ್ಟ್ ಟಾಪಿಕ್ಕು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಅ ಪಾರ್ಟ್ನರ್ ದಿಸ್ ಈಸ್ ಆಲ್ಸೋ ದಿ ಮೇ ಆಸ್ಕಿಂಗ್ ಫಾರ್ ದ 6 marks ಸೊ ಹಾಗಾಗಿ ಈ ಚಾಪ್ಟ್ರು ನಿಮಗೆ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ ಈ ಚಾಪ್ಟ್ರಲ್ಲಿ ಕೇಳುವಂತಹ ಕ್ವಶನ್ಸ್ ಯಾವುದ್ಯಾವುದು ಅಂತಲೂ ನಾನು ನಿಮಗೆ ಹೇಳಿದ್ದೀನಿ ಎಷ್ಟು ಮಾರ್ಕ್ಸಿಂದು ಅಂತಲೂ ಕೂಡ ಹೇಳಿದ್ದೀನಿ ಸೊ ಕಂಪ್ಲೀಟಾಗಿ ಫಸ್ಟ್ ವಿಡಿಯೋಯಿಂದ 6th video ಕ್ಲಾಸ್ವರೆಗೂ ಯಾವುದ್ಯಾವುದೆಲ್ಲ ಪ್ರಾಬ್ಲಮ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಆ ಎಲ್ಲ ಪ್ರಾಬ್ಲಮ್ಸ್ನೂ ಕೂಡ ನೀವು ನೀಟಾಗಿ ವಿಡಿಯೋ ಕ್ಲಾಸನ್ನು ನೋಡಿ ಆ ಒಂದು ಕ್ಲಾಸನ್ನು ನೀವು ನಿಮ್ಮ ಒಂದು ಟೆಕ್ಸ್ಟ್ಬುಕ್ಕಲ್ಲಿ ಇರುವಂತಹ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು ಸೊ ನೀವು ವರ್ಕ್ ಮಾಡಿದ್ರೆ ಮಾತ್ರ ಅಕೌಂಟೆನ್ಸಿಯನ್ನು ಕಲಿಯೋದಕ್ಕೆ ಸಾಧ್ಯ ವರ್ಕ್ ಮಾಡಲಿಲ್ಲ ಅಂತ ಹೇಳಿದ್ರೆ ಯು ಕಾಂಟ್ ಡೂ ದ ಪ್ರಾಬ್ಲಮ್ಸ್ ಸೊ ಸುಮ್ಮನೆ ನೋಡ್ಕೊಂಡು ಬಂದರೆ ಏನೂ ಅರ್ಥ ಆಗಲ್ಲ ಸೊ ಒನ್ಸ್ಲಿ ಕ್ಲಾಸನ್ನು ಕೇಳಿ ಆದಮೇಲೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಟ್ ಹೋಮ್ ಥ್ಯಾಂಕ್ ಯು